ಆನಂದಪುರ ಸಮೀಪದ ಹೊಸಗುಂದ ಕ್ರಾಸ್ ಬಳಿ ಬೈಕ್ ನಿಯಂತ್ರಣ ತಪ್ಪಿ ಅಪಘಾತ ಸಂಭವಿಸಿತ್ತು. ಈ ವೇಳೆ ನೆರವಿಗೆ ಧಾವಿಸಿದ್ದು ಶಾಸಕ ಗೋಪಾಲಕೃಷ್ಣ ಬೇಳೂರ್ ಅವರು. ಹೌದು, ಸಾಗರ ಶಾಸಕರಾದ ಗೋಪಾಲಕೃಷ್ಣ ಬೇಳೂರ್ ಅವರು ಆನಂದಪುರಕ್ಕೆ ಹೋಗ್ತಾ ಇದ್ರು. ಮಾರ್ಗ ಮಧ್ಯೆ ಅಪಘಾತ ನೋಡಿ ನೆರವಿಗೆ ಧಾವಿಸಿದರು. ತಕ್ಷಣ ಗಾಯಾಳುವಿಗೆ ಪ್ರಥಮ ಚಿಕಿತ್ಸೆ ನೀಡಿ ಅವರ ವಾಹನದಲ್ಲೇ ಸಾಗರ ಆಸ್ಪತ್ರೆಗೆ ಗಾಯಾಳುಗಳನ್ನ ಕಳಿಸಿಕೊಟ್ಟರು. ಈ ಮೂಲಕ ಮಾನವೀಯತೆಯನ್ನ ಶಾಸಕರು ಮೆರೆದರು. ಹೋಗಿ ಆಂಬುಲೆನ್ಸ್ ಕಾಯಕ್ಕಾಗಲ್ಲ, ಹೋಗಿ ಏ ಹೋಗಪ್ಪ, ಅಡ್ಮಿಟ್ ಮಾಡಿಬಿಡು, ಇದು ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಬಿಡು. ಎಲ್ಲ ಪೊಲೀಸ್ ಇದ್ರು, ಹ್ಯಾಂಡಿಕ್ಯಾಪ್ ಈಗ ಬರ್ಬೇಕಾದ್ರೆ ಬಹಳ ಆಶ್ಚರ್ಯ ಆಗ್ಬಿಟ್ಟು. ನಾನು ಬಂದು ಟರ್ನ್ ಮಾಡ್ತೀನಿ, ಒಂದು ಕೈನೆಟಿಕ್ ಹೊಂಡ ಮುಂಚೆ ಹೊಡೆದು ಇದಕ್ಕೆ ಹೊಡೆದು ಗಂಡ ಹೆಂಡತಿ ಆ ಕಡೆ ಬಿದ್ದಿದ್ದಾರೆ, ಬೈಕ್ ಮಧ್ಯದಲ್ಲಿ ಬಿದ್ದಿತ್ತು. ಒಂಥರ ಸಿನಿಮಾ ರೀತಿಯಲ್ಲಿ ಇದ್ರು, ಪಾಪ ಯಾರೂ ಇರಲಿಲ್ಲ, ಅವರಿಗೆ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟೇ ನಾನು ಬಂದೆ, ಹೋಗಿ ದಡಂದಿ ಬಂದೆ, ನೋಡಿದಾಗ ತುಂಬ ಹೊಡೆತ ಬಿದ್ದಿದ್ದೆ ಅವರಿಗೆ. ಅವರು ಸ್ವಲ್ಪ ಗಾಬರಿ ಎಲ್ಲ ಆಗಿಬಿಟ್ಟಿದ್ರು. ಅವರಿಗೆಲ್ಲ ಸಮಾಧಾನ ಮಾಡಿ ಖುಷಿ, ಕತ್ರಿ ಗಿತ್ರಿ ಎಲ್ಲ ಹಿಡಿದು ತಣ್ಣಗೆ ಮಾಡಿ ಅವರಿಗೆಲ್ಲ ಮಾಡಿ, ಪಾಪ ಬಿಸಿಲಿತ್ತು, ಪಾಪ ಅವರಿಗೆ ಅಂಗವಿಕಲ ಇದ್ದಾರೆ. ಕೊನೆಗೆ ನನ್ನ ಆಂಬುಲೆನ್ಸ್ ಬರೋದು ಲೇಟ್ ಆಗುತ್ತೆ ಅಂತೇಳಿ ನಮ್ಮದೇ ಗಾಡಿಯಲ್ಲಿ ಹಾಕಿ ಅವರು ಕಳಿಸಿ, ಈಗ ಆಸ್ಪತ್ರೆಯಲ್ಲಿ ಚೆನ್ನಾಗಿದ್ದಾರೆ ಅಂತ ರಿಪೋರ್ಟು ಬಂತು. ಪೊಲೀಸ್ ಹಾಕಿ ಕಳಿಸಿದ್ದೀನಿ, ಚೆನ್ನಾಗಿದ್ದಾರೆ, ಅವ್ರಿಗೇನು ಇದಾಗಲ್ಲ, ಟ್ರೀಟ್ಮೆಂಟ್ ಮಾಡಿ ಕ್ಲೀನಾಗಿ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಭಾಳ ನೋವಾಯ್ತು, ಅವ್ರು ನೋಡ್ಬಿಟ್ಟು ಅವ್ರು ಎರಡು ಜನರು ಪಾಪ ದೇವಸ್ಥಾನಕ್ಕೆ ಹೋಗಿದ್ರು ಅಂತೆ. ಯಾರೂ ಇರಲಿಲ್ಲ, ಆ ಟರ್ನಿಂಗೆಲ್ಲ ಹೊಡೆದಿದ್ದಾರೆ, ಅಷ್ಟೊಂದು ಟರ್ನಲ್ಲಿ ಬಂದು ಇದಕ್ಕೆ ಹೊಡೆದು ಬಿಟ್ಟಿದ್ದಾರೆ. ಆ ಗಾಡಿ ಮಧ್ಯೆ ಬಿದ್ದಿದ್ದೆ ಬಿಟ್ಟರೆ ಅವ್ರಿಗೆ ಹೋಗಿ ಹೊಡೆದು ಹೊಡೆದಕ್ಕೆ ಅವ್ರು ಅಲ್ಲೇ ಇದ್ದಾರೆ. ಆ ಯಮ್ಮನ ಸೀರೆ ಇದಕ್ಕೆ ಸಿಕ್ಕಾಕೊಬಿಟ್ಟಿದ್ದೆ, ಎಲ್ಲ ಇಲ್ಲಿಗೆಲ್ಲ ಡಿವೈಡರ್ ಅಲ್ಲ, ಇದು ಹಾಕಿರ್ತಾರೆ ಹಾಕಿರ್ತಾರೆ, ಅದಕ್ಕೆ ಸಿಕ್ಕಾಕೊಬಿಟ್ಟು ಆ ಯಮ್ಮ ಬರೋಕ್ಕೆ ಆಗ್ತಿಲ್ಲ. ಇವನು ಅಲ್ಲೆಲ್ಲ ಮೂಲೆ ಮಲಗಿಬಿಟ್ಟಿದ್ದಾರೆ. ಬರೀ ನಾನು ಹೋಗಿ ಗಾಬರಿ ಆಗ್ಬಿಟ್ಟೆ ಅದು ನೋಡ್ಬಿಟ್ಟು. ಬರೀ ತಕ್ಷಣ ಎಬ್ಬಿಸಿ ಕೂರಿಸಿ, ಪಾಪ ಮೇಡಮರು ಇದ್ದರು, ಅವರು ಸಹ ಯಮ್ಮ ಹೆಲ್ಪ್ ಮಾಡಿ ಎಲ್ಲ ರೆಡಿ ಮಾಡಿ ಕಳಿಸ್ಕೊಟ್ಟಿದ್ದೀನಿ. ಖಂಡಿತ ಒಳ್ಳೆಯದಾಗಿದೆ. ಥ್ಯಾಂಕ್ ಯು.